ಚರಂಡಿ ಏನು ಮ್ಯಾಚ್ ರೆಫ್ರಿ ತರ ನಿಂತುಬಿಟ್ಟಿದ್ದೀರಿ ಅದು ಆಫೀಸ್ ಟೈಮ್ ಅಲ್ಲಿ ಕೆಲಸ ಮಾಡಿ ಹರಟೆ ಹೊಡಿಬೇಡಿ ಅಂತ ಹೇಳಿದೆ ಅಷ್ಟೇ ಸರ್ ಸರಿ ಗುಡ್ ಇನ್ ಫ್ಯಾಕ್ಟ್ ವೆರಿ ಗುಡ್ ಸರ್ ಅವರು ಒಳಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಸರ್ ಕಂಪ್ಲೇಂಟಾ ಏನಿಲ್ಲ ಬಿಡಿ ಸರ್ ಒಳಗೆ ಮಾತುಕತೆ ಏನಾಯಿತು ಅಂತ ತಿಳ್ಕೊಬೋದು ಸರ್ ಅದು ಮೊನ್ನೆ ವರ್ಲ್ಡ್ ಕಪ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ಅದೇ ಇಂಡಿಯಾ ಗೆದ್ರಲ್ಲ ಅದ್ರ ಬಗ್ಗೆ ಯಾರಾದ್ರೂ ಆಫೀಸಲ್ಲಿ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾರೇನ್ರಿ ನಾನು ನಿಮ್ಗೆ ಟ್ರಾನ್ಸ್ಫರ್ ವಿಷಯ ಹೇಳಿದ್ನಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ನೀವು ಹೇಳ್ದಂಗೆ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟೆ ಸರ್ ಆದ್ರೆ ಅವಳೆ ನಾನು ಬಾಸ್ ಹತ್ರ ಮಾತಾಡ್ತೀನಿ ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ದಾಳೆ ಯಾರ ಹತ್ರ ಬಾಸ್ ಹತ್ರ ಸರ್ ಬಾಸ ಯಾರು ಬಾಸ್ ನೀವಿದ್ದಾಗ ನೀವ್ ಬಾಸ್ ಸರ್ ನಾನು ಇಲ್ದಿರುವಾಗ ಅವ್ರು ಸರ್ ಅವ್ರು ರೀ ಪ್ಲೇಯರ್ ಹೆಸರು ಹೇಳ್ರಿ ಮ್ಯಾಚ್ ಆಡಕ್ ಮುಂಚೆ ಪ್ಲೇಯರ್ ಹೆಸರು ಹೇಳ್ಬೇಕು ಸರಿ ಸರ್ ನೀವಿದ್ದಾಗ ವಿಶ್ವಜಿತ್ ಅವರು ಬಾಸ್ ಸರ್ ನೀವಿಲ್ದೆ ಇದ್ದಾಗ ಅಶೋಕ್ ಅವರು ಬಾಸ್ ಸರ್ ಅಶೋಕ ಏನಂದ್ರಿ ಇನ್ನೊಂದ್ಸಲ ಹೆಸರು ಹೇಳಿ ಅಶೋಕ್ ಸರ್ ಅಶೋಕ್ ಸರ್ ಚರಂಡಿ ಗುಡ್ ಸೂಪರ್ ಕಂಡ್ರಿ ನೀವು ಕೆಲಸ ಮಾಡೋಣ ಲೆಟ್ ಅಶೋಕ್ ಬಾಸ್ ಹ್ಯಾಂಡಲ್ ದಿಸ್ ಬಾಯ್ ಆಹಾ ಇಲ್ಲಿ ಪ್ಲೇಯರ್ಗಳೇ ಉಲ್ಟಾ ಪಲ್ಟಾ ಆಗೋಗಿದಾರಲ್ಲ ಇವ್ರು ಬಿಟ್ ಅವ್ರು ಬಿಟ್ ಇವ್ರು ಯಾರು ಈ ವಿಷಯ ನನಗೆ ಈಗ ಗೊತ್ತಾಗ್ತಿದೆ ಅಂದ್ರೆ ಭಾರ್ಗುಗಂತೂ ಸತ್ಯವಾಗ್ಲೂ ಗೊತ್ತಿರಲ್ಲ ಸಾರಿ ಭಾರ್ಗು ನೀನೇ ದೊಡ್ಡ ಸೂತ್ರಧಾರಿ ಅನ್ಕೊಂಡ್ರೆ ಇವರಿಬ್ರು ನಿನಗೆ ಸೂತ್ರ ಹೆಣಿತಿದಾರಲ್ಲೇ ಹೇ ಚಲ್ ಚಲ್ ಡೋಂಟ್ ವರಿ ಚಲ್ ಸೂಪರ್ ಗೇಮ್ ತೆನಾಲಿ ರಾಮನು ಈ ಮೂರ್ತಿ ತಾತಂತರನೇ ಇಲ್ಲ ಇಲ್ಲ ರಾಜ ಎಲ್ರಿಗೂ ಬೆಕ್ಸಾಕಕ್ ಹೇಳ್ದ ಯಾರು ಬೇಕು ಗುಂಡು ಉಂಡಕ್ಕೆ ದಪ್ಪಕ್ಕೆ ಸ್ಟ್ರಾಂಗ್ ಆಗಿರುತ್ತೋ ಆ ಬೆಕ್ಕಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ದ ಅದಕ್ಕೆ ತೆನಾಲಿ ರಾಮ ಬೆಕ್ಕು ಕೊಟ್ಟವ್ರು ಅವನು ಸಾಕಕ್ ಹೋದ ಬೆಕ್ಕು ದಷ್ಟು ಪುಷ್ಟವಾಗಿ ಆಗ್ಬೇಕು ಅಂದ್ರೆ ಏನ್ ಕೊಡ್ಬೇಕು ಆದ್ರೆ ತೆನಾಲಿ ರಾಮಕೃಷ್ಣನ ಹತ್ರ ದುಡ್ಡೇ ಇರ್ಲಿಲ್ಲ ಅದಕ್ಕೆ ಅವನ್ ಏನು ಪ್ಲಾನ್ ಮಾಡ್ದ ಅಂದ್ರೆ ಬಿಸ್ ಬಿಸಿಯಾಗಿ ಹಾಲು ತಂದು ಬೆಕ್ಕಿನ ಮುಂದೆ ಇಟ್ಟ ಬೆಕ್ಕು ಹಾಲು ಕುಡಿಯಕ್ ಬಂದು ನಾಲ್ಗೆ ಸುಟ್ಕೊಂಡ್ಬಿಡ್ತು ಓಡೋಡೋಡೋಡ್ ಓಡೋಗ್ಬಿಡ್ತದು ಅದಕ್ಕೆ ಯಾವಾಗ ಹಾಲು ತಂದಿಟ್ರು ಬೆಕ್ಕು ಹಾಲು ಕುಡಿದ್ರೆ ಓಡೋಟಾಗ್ತಾ ಇತ್ತು ತೆನಾಲಿ ರಾಮಕೃಷ್ಣ ಏನ್ ಮಾಡ್ದ ಬೆಕ್ಕನ್ ತಗೊಂಡೋಗಿ ರಾಜನ ಹತ್ರ ಹೋದ ಬಂದ್ಬಿಟ್ಟು ಈ ಬೆಕ್ಕೆ ಸರಿಗಿಲ್ಲ ಹಾಲೇ ಕುಡಿಯಲ್ಲ ಅಂತ ಅಂದ ಆಗ ರಾಜ ಹಾಲು ತರಿಸಿ ಬೆಕ್ಕಿನ ಮುಂದೆ ಇಟ್ಟ ಹಾಲ್ ನೋಡಿದ ತಕ್ಷಣ ಬೆಕ್ಕು ಇದು ಸಾವಾಸರೆ ಬೇಡ ಅಂತ ಓಡಾಟಾಯ್ತು ಈ ಬೆಕ್ಕೆ ಸರಿ ಇಲ್ಲ ಸರಿಗಿದ್ದಿದ್ರೆ ನಾನೇ ಗೆಲ್ತಿದ್ದೆ ಅಂತ ಹೇಳಿ ಪ್ರೈಸ್ ತಗೊಂಡ ಯಾವಷ್ಟೇ ಎಲ್ಲ ಪರಿಸ್ಥಿತಿನಲ್ಲೂ ತೆನಾಲಿ ರಾಮನ್ ತರಾನೇ ಯೋಚನೆ ಮಾಡಿದ್ರೆ ಆವಾಗ್ಲೇ ಲೈಫ್ ಅಲ್ಲಿ ಗೆಲ್ಲೋದು
ಈಗ ನಾನು ನಿನಗೆ ತೆನಾಲಿ ರಾಮನ್ ಮನೆಗೆ ಹಳ್ಳ ಬಂದಲ್ಲ ಆ ಕತೆ ಹೇಳ ಅದರ ಆಮೇಲೆ ಹೇಳುವಂತೆ ಕುಕರ್ ಅಂಗಡಿ ಬಂದು ಕುಕರ್ ನ ರಿಪೇರಿ ಮಾಡ್ತಾಳ ನಡಿ ನಡಿ ಹೋಗೋಣ फाइल नन्गे कल्स कोडी चिकपा वंदो क्लाइंट कॉल अल्ली ओह ओके 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 मने और कण्णिगे इवन बास आफीस बास सकते विषय भार्गवी हेद्रे शबाश अंत मैन आफ द मैच को नन गेन उपयोग इलाके सूपर ओवर होता है मैच नान या हाड़ी आराम कमेंट्री हेल्ता मजा तकनी विश्व है असली विश्वकप नड़ीता है ಯಾಕೋ ಏನೋ ಮಿಸ್ ಹೊಡಿತಿದ್ಯಲ್ಲ ನನ್ನ ಗಮನಕ್ಕೂ ಬರ್ದೇ ಇದು ನಡೆಯುತ್ತಿದೆ ಅಂತಂದ್ರೆ ಇದಕ್ಕೋಸ್ಕರನೇ ವಿಶ್ವಚಿಕ್ಕಪ್ಪ ಆಫೀಸಿಗೆ ಬಂದ್ರ ಬಟ್ ಪ್ರಿಯಾನ ಯಾಕ ಟ್ರಾನ್ಸ್‌ಫರ್ ಮಾಡಿಸ್ತಾರೆ ನನ್ನ ಅಂದಾಜಕ್ಕೆ ಸಿಗದೇ ಇರುವಂತದ್ದು ಏನೋ ನಡೆಯುತ್ತಿದೆ ಸರ್ ಟ್ರಾನ್ಸ್‌ಫರ್ ನ ಕ್ಯಾನ್ಸಲ್ ಮಾಡಿಸಬಹುದಲ್ಲ ಸರ್ ಐ ಡೋಂಟ್ ಥಿಂಕ್ ಸೋ ಇಲ್ಲೇನ್ ಕೆಲಸ ಮಾಡ್ತಿದಿರೋ ಅದೇ ಕೆಲಸನು ಬೆಳಗಾವಿಲ್ ಮಾಡಿ ಅಂತ ಮೇಲಲ್ಲಿ ಸ್ಟೇಟ್ ಮಾಡಿದ್ದಾರೆ ಕೆಲಸದಲ್ಲಿ ಪೇ ಸ್ಕೇಲ್ ಅಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಅಂತಂದ್ರೆ ನನ್ನವರಿಗೂ ಬರುತ್ತೆ ಇಲ್ಲದಿದ್ರೆ ಇದನ್ನ ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಏನಿಲ್ಲ ಸರ್ ನೀವೇನ್ ಹೀಗೆ ಹೇಳ್ತಿದ್ದೀರಾ ಇಷ್ಟೊತ್ತು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ ಅಲ್ಲ ಈಗ ಈ ತರ ಮಾತಾಡ್ತಿದ್ದೀರಾ ಅವಳ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದಾಳೆ ಅದನ್ನೆಲ್ಲ ರೀಸನ್ ಕೊಡಕಾಗುತ್ತಾ ಸರ್ ಬೆಂಗಳೂರಲ್ಲಿ ಬೇರೆ ಬ್ರಾಂಚ್ ಇದ್ರೆ ಹೋಗಿ ಕೆಲಸ ಮಾಡಬಹುದು ಬೆಳಗಾವಿಲಿ ಒಪ್ಪಳೆ ಹುಡುಗಿ ಹೋಗಿ ಇರಬೇಕು ಅಂದ್ರೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್ ನೋಡಿ ಬೆಳಗಾವಿಲಿ ಹ್ಯೂಮನ್ ರಿಸೋರ್ಸ್ ಬೇಕಾಗಿದೆ ಅದಕ್ಕೆ ಇವರನ್ನ ಸೆಲೆಕ್ಟ್ ಮಾಡಿರೋದು ಇವರು ಅಲ್ಲದೆ ಹೋದ್ರೂ ಬೇರೆ ಯಾರಾದರೂ ಅಲ್ಲಿ ಹೋಗಲೇಬೇಕು ಸರ್ ಇಂಟರೆಸ್ಟ್ ಇರೋ ಬೇರೆ ಎಂಪ್ಲಾಯ್ಸ್ ನ ಕಳಿಸ್ಕೊಡಬಹುದಲ್ವಾ ರಾಮ್ ಗೆ ಟೈಮ್ ಕೊಟ್ಟಷ್ಟು ಅವನು ಆರಾಮಾಗೇ ಇರ್ತಾನೆ ಅವನ ಮನಸ್ಸಲ್ಲಿ ಏನಿದೆ ಅಂತ ಹೇಗೆ ತಿಳ್ಕೊಬೇಕು ಅಂತ ನನಗೆ ಗೊತ್ತು ಕರೆಕ್ಟ್ ಇತ್ತು ಅವರೆ ನಂದು ಒಂದೇ ನೀವು ಆಗಾಗ್ಲಿಂದ ಇವರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ ಯೂರ್ ಟ್ರಾನ್ಸ್‌ಫರ್ ನ ನೀವು ಯಾಕೆ ತಗೋಬಾರದು ವಾಟ್ ಹ್ಯಾಪನ್ ಸೀತಾ ಯಾರಾದರೂ ಒಬ್ಬರನ್ನ ಅಲ್ಲಿ ಕಳಿಸಲೇಬೇಕು ತಾನೇ ವೈ ಡೋಂಟ್ ಯು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ನೀವೇ ಹೋಗಿ ಯುವರ್ ಅಡ್ವಾನ್ಸ್ ದುಡ್ಡು ಸೇವ್ ಆಗುತ್ತೆ ಓಕೆನಾ ನಿಮಗೆ ಸರ್ ದಿಸ್ ಇಸ್ ನಾಟ್ ರೈಟ್ ನಾನು ಇದನ್ನ ನಾನು ನಿಮ್ಮತ್ರ ಮಾತಾಡ್ತಿಲ್ಲ ಅಷ್ಟೊತ್ತಿಂದ ಇವರೇ ಮಾತಾಡ್ತಿದ್ರು ತಾನೇ ಈಗಲೂ ಇವರೇ ಮಾತಾಡ್ತಾರೆ ನೀವು ಈಗಲೇ ಹೇಳಬೇಕು ಅಂತ ಏನಿಲ್ಲ ಟೇಕ್ ಯು ಟೈಮ್ ನೌ ಯು ಗೈಸ್ ಕ್ಯಾನ್ ಗೋ
ಇದು ಗ್ಯಾಸ್ಕೆಟ್ ಇದೆ ನೋಡು ರಾಜ. ಸರ್ ಇದು ಓಲ್ಡ್ ಮಾಡೆಲ್ ಸರ್, ಈ ತರದ್ದೆಲ್ಲ ಗ್ಯಾಸ್ಕೆಟ್ ಸಿಗಲ್ಲ. ಗ್ಯಾಸ್ಕೆಟ್ ಕೋಸ್ಕರ ಹೊಸ ಕುಕ್ಕರ್ ತಗೊಳಕ್ ಆಗತ್ತೆ ನಿಮಗೆ? ಅಲ್ಲ ಸರ್, ನೀವು ಹೋದ ಸರಿ ಬಂದಾಗ ನಾ ಇದನ್ನೇ ಹೇಳಿದ್ದೆ. ಹೌದಾ ತಾತ? ಯಾಕೋ ನೀವು ಜಾಸ್ತಿ ಮರಿತಾ ಇದ್ರ ಅಂತ ಅನಿಸ್ತಾ ಇಲ್ಲ? ನೀನು ಅವನ ಕಡೆ ಗುಡ್, ಬೇರೆ ಯಾವ್ದಾದ್ರು ಪೀಸ್ ಇದ್ರೆ ನೋಡಯ್ಯ. ಇಲ್ಲ ತಾತ, ಈ ತರದ ಮತ್ತೆ ಯಾವ್ದು ಪೀಸ್ ಬರಲ್ಲ. ಬರಲ್ಲ ಅಂತ ಹೇಳ್ಬೇಡ, ನಿನ್ನ ಹತ್ರ ಇಲ್ಲ ಅಂತ ಹೇಳು. ಏ ಪಡಯ್ಯ, ನನ್ ಪಕ್ಕದ ಅಂಗಡಿಗೆ ಹೋಗಿ ತಗೊಳ್ತೀನಿ, ನಡಿಯಮ್ಮ. ಏ ನಿಮ್ಮ ಅಜ್ಜಿಗೆ ಏನ್ ಗೊತ್ತಾಗತ್ತೆ, ನಡಿ ನಡಿ ಬೇರೆ ಅಂಗಡಿಗೆ ಹೋಗೋಣ. ಮೊದ್ಲು ನಿಮ್ ಅಜ್ಜಿ ಕೆಲ್ಸ, ಆಮೇಲೆ ನಿನ್ ಕೆಲ್ಸ. ಬಾಬಾ ನೋಡು, ನೀನು ಬಲೂನ್ ಬೇಕು ಅಂತ ಆಟ ಮಾಡಿದ್ರೆ ಗ್ಯಾಸ್ಕೆಟ್ ದುಡ್ಡಿಲ್ಲ ಅಂದ್ರೆ ನಿಮ್ ಅಜ್ಜಿ ಶಾಂತಮ್ಮ ಕಾಳಿ ಅಮ್ಮ ಹೋಗ್ತಾಳಷ್ಟೇ. ಸಾರಿ ಸೀತಾ, ನೀ ನನ್ಗೋಸ್ಕರ ಮಾತಾಡಕ್ಕೆ ಬರಬಾರ್ದಿತ್ತು. ಅವ್ರು ಏನಾರು ಅನ್ಕೊಳ್ಳಿ ಅಂತ ನಾನೇ ಮಾತಾಡ್ಬೇಕಿತ್ತು. ಸುಮ್ನೆ ನಿನಗೂ ನನ್ನಿಂದ ಪ್ರಾಬ್ಲಮ್ಸ್. ನಾ ಹೋಗಿ ಮಾತಾಡ್ತೀನಿ. ನನ್ನ ಹಣೆ ಬರ ಅದ್ರಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಬರ್ದಿದೆ, ಅದನ್ನ ನಾನು ತಗೋತೀನಿ. ಅಡ್ವಾನ್ಸ್ ದುಡ್ಡು ಹೋದ್ರೆ ಹೋಯ್ತು ಕಣೆ, ನಮ್ಮಂತವ್ರ ಕೈಲಿ ದುಡ್ಡು ನಿಲ್ಬಾರ್ದು ಅಂತ ಯಾವ ಜನ್ಮ ಶಾಪ ಇದೆಯೋ ಏನೋ. ಈ ತರ ಎಲ್ಲ ನನ್ ಗೋಳಾಡಕ್ಕೆ ಹೋಗಲ್ಲ, ಯಾಕೆಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತಾನೆ ನನಗೆ ಗೊತ್ತಾಗಿಲ್ಲ. ಬಿಟ್ಟಾಕು, ಈ ಟ್ರಾನ್ಸ್ಫರ್ನ ನಾನೇ ತಗೋತೀನಿ ಕಣೆ. ಬೇಡ ಪ್ರಿಯಾ. ಬೇಡ ಅಂದ್ರೆ? ನೀನ್ ಆಲ್ರೆಡಿ ಮನೆಗೋಸ್ಕರ ತುಂಬಾ ಖರ್ಚು ಮಾಡಿದ್ಯಾ, ನೀನೇ ಹೋಗ್ಬೇಕು ಅಂತಿಲ್ಲ. ನಾವ್ ಇಷ್ಟೊಂದೆಲ್ಲ ಅವ್ರ ಹತ್ರ ಕೇಳ್ಕೊಂಡು ಈಗ ನೀನ್ ಒಪ್ಕೊಂಡ್ರೆ ಅಷ್ಟೆಲ್ಲ ವಾದ ಮಾಡಿದಕ್ಕೆ ಅರ್ಥನೇ ಇರಲ್ಲ ತಾನೆ. ಅದಕ್ಕೆಂತ ನಿಂಗೇನಾದ್ರು ತಲೆ ಕೆಟ್ಟಿದ್ದೀನಿ? ದಿಢೀರ್ ಅಂತ ಮೇಲ್ ಬಂದಿದ್ದಕ್ಕಲ್ವಾ ನಾವ್ ಕೇಳಕ್ ಹೋಗಿದ್ದು, ಈಗ ಅವ್ರೇ ನನಗೆ ಟೈಮ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಅವ್ರ ತಪ್ಪು ಏನಿಲ್ಲ ಕಣೆ, ಪಕ್ಕ ಬಾಸ್ ಬುದ್ಧಿ ತೋರಿಸ್ಬಿಟ್ಟ. ಅವ್ರೀಗ ಏನ್ ಮಾಡಕ್ ಸಾಧ್ಯ? ಅವರು ಯೋಚನೆ ಮಾಡಕ್ಕೆ ನಮಗ್ ಟೈಮ್ ಕೊಟ್ಟಿದ್ದಾರೆ ಅಂದ್ಮೇಲೆ ನೋ ಹೇಳೋಕು ಆಯ್ಕೆ ಇದೆ ಅಲ್ವಾ? ಸೀತಾ, ನಾಳೆ ಅಷ್ಟರಲ್ಲಿ ಹೇಳಿ. ನೀವೇನೂ ಹೇಳಿಲ್ಲ ಅಂತಂದರೆ ನಿಮ್ಮ ಟ್ರಾನ್ಸ್ಫರ್ ಪ್ರೊಸೀಡ್ ಆಗುತ್ತೆ. ಯಾ ನಾನು ಇದನ್ನು ಮಾಡ್ತಿರೋದು ನಿಮ್ಮನ್ನ ಟಾರ್ಗೆಟ್ ಮಾಡಿ ಅಲ್ಲ, ನನ್ನ ಫ್ರೆಂಡ್ನ ಟಾರ್ಗೆಟ್ ಮಾಡಿ. ನಾನು ಇದನ್ನು ಮಾಡ್ತಿರೋದು ರಾಮನ್ಗೋಸ್ಕರ.
ಹೂವನ್ ನೋಡಿದ್ರೆ ಬರೋದೇ ಇಲ್ಲ ಅನ್ಬಿಟ್ಟ. ಓಹೋ, ಮೂರ್ತಿಗೆ ಅಮರ್ಸಕ್ ನೋಡ್ತಾನೆ, ಅವಳಿಗ್ ನೋಡಿದ್ರೆ ಆ ಅಂಗಡಿನೇ ಅಚ್ಚುಮೆಚ್ಚು. ಸರ್ ಸರ್ ಒಂದ್ ನಿಮಿಷ. ಏನಪ್ಪ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಾಂತ ಕೇಳ್ತೀಯಲ್ಲ, ನಾ ಈ ಊರಿಗೆ ಹಳಬ, ನನಗೆ ಈ ಊರಿನ ಗಲ್ ಗಲ್ಲಿನೂ ಗೊತ್ತು. ಎಲ್ಲಿ ಕೊಡು. ಹನ್ನೆರಡನೇ ಕ್ರಾಸು. ನೀನು ಇಲ್ಲಿಗೆ ಬಂದಿದೆಯಲ್ಲಪ್ಪ, ಒಂದು 100 ಮೀಟರ್ ಹೋಗಿ ಬಲಗಡೆ ತಿರುಗಿದ್ರೆ ಅಲ್ಲೊಂದು ರೋಡು. ಅಲ್ಲೇ ಹೋಗಿದ್ದೆ ಸರ್, ನಂಗೆ ಗೊತ್ತಾಗಲಿಲ್ಲ. ನಿಮ್ಗೆ ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಅಲ್ಲಿವರೆಗೆ ಬಂದು ತೋರಿಸ್ಬೋದಾ ಸರ್? ಪ್ಲೀಸ್ ಸರ್, ನಾನು ಈ ಊರಿಗೆ ಹೊಸಬಾ. ಅಷ್ಟೇ ತಾನೇ ಬಾಪ್ಪ. ಹೌದು, ನೀನೇನು ಓದಿದ್ಯಾ? ನಾನು MBA ಸರ್. ನಾನು ಅಂದ್ಕೊಂಡಿದ್ದಕ್ಕಿಂತ ಕೆಲಸ ಸುಲಭನೇ ಆಯಿತು. ಅವಳಾಗವಳೆ ತಾತನಿಂದ ದೂರ ಹೋದ್ಲು. ಬಲೂನ್ ಬೇಕಾ ಪುಟ? ಬಲೂನ್ ಇಷ್ಟ ಇಲ್ವಾ? ತಗೋ ಬಾ. ನನ್ನ ಹತ್ರ ಕಾಸಿಲ್ಲ. ಕಾಸ್ ಬೇಡ ಪುಟ್ಟಿ, ಕಾಸ್ ಆಮೇಲೆ ಕೊಡುವಂತೆ ಆಯ್ತಾ? ಇಲ್ಲ, ಕಾಸಿದ್ದ ಏನು ತಗೋಬಾರ್ದು, ಅಮ್ಮ ಹೇಳಿದಾಳೆ. ಅಮ್ಮ ಏನು ಅನ್ನಲ್ಲ, ತಗೋ. ಇಲ್ಲ ಬೇಡ. ಅಣ್ಣ, ಮತ್ತೆ ಹುಡುಗಿ ಅಂಗಡಿ ಕಡೆ ಓಡ್ತಿದ್ದಾಳೆ. ಇಲ್ಲೇನು ಬರ್ಲಿಲ್ಲ, ಮನೆಗೆ ಹೋಗಿರ್ಬೋದು ನೋಡು. ಕಳ್ಳ ತಾತ, ನಾನ್ ಬಲೂನ್ ಕೇಳಿದೆ ಅಂತ ಕಣ್ಣೇ ಮುಚ್ಚಾಡ್ತಿದ್ಯಾ? ಇರು, ಹುಡುಕ್ತೀನಿ. ಮಗ, ಟ್ರಾನ್ಸ್ಫರ್ ವಿಷಯ ಸಾಲ್ವ್ ಆಯ್ತಾ? ಆಗ್ತದೆ. ಆಗುತ್ತೆ ಅಂದ್ರೆ? ಮಗ, ದಿಢೀರ್ ಅಂತ ಪ್ರಿಯನ್ಗೆ ಟ್ರಾನ್ಸ್ಫರ್ ಇಮೇಲ್ ಬರೋಕ್ ಹೇಗೋ ಸಾಧ್ಯ? ಏನಾಯ್ತು ಅಂತ ಆದ್ರೂ ಮಾತಾಡೋ, ಅಟ್ಲೀಸ್ಟ್ ವಿಶ್ವ ಚಿಕ್ಕಪ್ಪನ ಹತ್ರ ಆದ್ರೂ ಮಾತಾಡ್ದ? ಇಷ್ಟು ದಿನ ಆಫೀಸಲ್ಲಿ ದುಡ್ಡು ಮಾತ್ರ ಮಿಸ್ಯೂಸ್ ಆಗ್ತಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಟಾರ್ಗೆಟ್ ಬೇರೆನೇ ಇದೆ. ಬೇರೆ ಅಂದ್ರೆ ಏನು? ನೀನು, ನೀನೇ ಟಾರ್ಗೆಟ್ ಮಗ. ನಿನ್ ಖುಷಿ, ನಿನ್ ನೆಮ್ಮದಿ, ನಿನ್ ಇಷ್ಟಪಡೋ ವ್ಯಕ್ತಿಗಳು ಅವರೇ ಟಾರ್ಗೆಟ್. ಬಟ್ ಇದನ್ನೆಲ್ಲ ಯಾರು? ಅದನ್ನ ಮಾತ್ರ ಕೇಳ್ಬೇಡ. ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಾ, ಆದ್ರೆ ಯಾರು ಅಂತ ಮಾತ್ರ ಹೇಳಲ್ವಾ? ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಮಗ, ಅದೇನ್ ಖುಷಿನೋ ನಿನ್ಗೆ, ಸಸ್ಪೆನ್ಸ್ ಅಲ್ಲೇ ಇಡ್ತೀಯ. ಆಟಾಡ್ಸ್ಬೇಡ, ಹೇಳ್ಬಿಡು. ಪ್ರೂಫ್ ಇಲ್ದೆ ಹೆಂಗೋ ಹೇಳಿ. ನಿಂಗೆ ನನ್ಮೇಲೆ ನಂಬಿಕೆ ಇದೆ ತಾನೇ? ಈ ಅಶೋಕ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನಂಬ್ತೀಯ ತಾನೇ? ಹಾಗಾದ್ರೆ ನನ್ನ ಮಾತು ನಂಬು. ನಿನ್ನ ಖುಷಿ ಯಾವ ವಿಷಯದಲ್ಲಿದೆಯೋ ಅದು ನಿನ್ನ ಅಕ್ಕಪಕ್ಕ ಇಲ್ದೆ ಇರೋ ಥರ ನೋಡ್ಕೊಳ್ಳೋ ಪ್ರಯತ್ನ ಮಾತ್ರ ಸತತವಾಗಿ ನಡೀತಾ ಇದೆ. ಅಲ್ಲಿ ಪ್ರಿಯಾ ಟ್ರಾನ್ಸ್ಫರ್ ಆಗ್ತಿದ್ದಾಳೆ ಅಂತ ಹೇಳಿದ್ರೆ ನೀನು ನೋಡಿದ್ರೆ ಬೇರೆ ಇನ್ನೇನೋ ಕತೆ ಹೇಳ್ತಿದ್ಯಾ? ಬೇರೆ ಕಥೆ ಅಲ್ಲ ಕಣೋ, ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡು. ಅದೇನು ಹೇಳ್ತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ ಮಗ, ಕ್ಲಿಯರ್ ಆಗಿ ಹೇಳು.
ನೀನು ವಿತೌಟ್ ಎನಿ ಡಿಲೇ ನಿನ್ನ ಫೀಲಿಂಗ್ಸ್ನ ಸೀತಾ ಅವ್ರ ಹತ್ರ ಹೇಳ್ಕೋಬೇಕು. ಹೇಳ್ಕೊಳ್ಳಿಲ್ಲ ಅಂತಂದರೆ ಅವ್ರು ಯಾವತ್ತೂ ನಿನ್ನ ಜೀವನದಲ್ಲಿ ಇರಲ್ಲ.